प्रिय वीक्षक नमस्कार, नानु भद्रुद्दीन माणि। बीजेपी प्रमुख अमित शा निन्ने बीजेपी ओंदु महत्व समय खासगी होटल निन्ने कळेद रात्रि कोर कमिटी सभे बीजेपी पालिगे इदु दोड्ड महत्व सभे याके अंत इष्टु दिन भारतीय जनता पार्टी रैली अमित शा मोदी रैली ऐनु संघटना ऐनु विजय संकल्प यात्रे अल्ली विविध कामगारी उद्घाटने दौड़ दौड़ अभिवृद्धि कार्यक्रम अनुष्ठान जारी तरवु जनाकर्षण दौड़ दौड़ कार्यक्रम बिजिया बीजेपी नायक इष्ट दिन विधानसभा क्षेत्र के अथवा विधानसभा चुनाव के अभ्यर्थिगारू अब यहा स्वरूप अदर आय्के प्रक्रिया गुटने बिटकोटी ने सभे अदे किफ अरे निन्े मोदल सभे ऐन यह बारी अभ्यर्थिगळ आय्के याव स्वरूपदल्लि इरुत्ते अभ्यर्थि आय्केगे मानदंड एनु अन्नोदर बहळ महत्वद चर्चेयन्न माडिरुवंतद्दु इष्टु दिन नानु हेळिदंगे रैली अदरल्लि बिजी आगिद्रु संघटनेयन्न विस्तरणे माडुवंतद्दु हळे मैसूरु भाग एनु मुंबई कर्नाटक भाग मत्तु एल्लेल्लि वीक आगिदे अल्लि संघटनेयन्न बल माडुवंतद्दु यारु वलसे बरोवरन्न पार्टिगे सेरिसिकोळ्ळुवंतद्दु ओट्रे ಒಳ್ಳೆ ಜನಾಭಿಪ್ರಾಯ ಮೂಡಿಸುವಂತ ಕೆಲಸದಲ್ಲಿ ಸ್ಕೀಮ್ ಅಂತ ಅದು ಬಿಜಿ ಆಗಿದೆ ಅಂತ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳು ಜೊತೆ ಜೊತೆಗಾಗಿ ಅಮಿತ್ ಶಾ ಮೋದಿ ಅವರು ಬಂದಾಗ ಬಂದಾಗ ಕೊಡ್ತಾದಂತ ಟಾಸ್ಕ್ ಅನ್ನು ಜಾರಿ ಮಾಡೋದರಲ್ಲಿ ಬಿಜಿ ಆಗಿದೆ ಅಂತ ನಾಯಕರುಗಳಿಗೆ ಈಗ ನಿನ್ನಿಂದ ಹೊಸ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿಗಳ ಅಭ್ಯರ್ಥಿಗಳ ಆಯ್ಕೆ ಹೇಗಿರುತ್ತೆ ಏನೆಲ್ಲ ಮಾನದಂಡ ಅನುಸರಿಸಬೇಕು ಹೇಗೆ ಆರಂಭಿಸಬೇಕು ಅನ್ನೋ ಟಾಸ್ಕ್ ಅನ್ನು ನಿನ್ನೆ ಅಮಿತ್ ಶಾ ಕೊಟ್ಟು ಹೋಗಿದ್ದಾರೆ ನಿಮಗೆ ಈಗಾಗಲೇ ಗೊತ್ತು ಇಷ್ಟು ದಿನ ಎಲ್ಲ ಬೇರೆ ಪಕ್ಷಗಳು ಟಿಕೆಟನ್ನು ಘೋಷಣೆ ಮಾಡಿದೆ ಮೊದಲ ಪಟ್ಟಿ ಕಾಂಗ್ರೆಸ್ ಘೋಷಣೆ ಆಗಿದೆ ಜೆಡಿಎಸ್ ಆಗಿದೆ ಆದರೆ ಇಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರಲಿಲ್ಲ ಅದು ಯಾವ ಸ್ವರೂಪ ಅದಕ್ಕೆ ಇರುವಂತ ಮಾನದಂಡಗಳು ಏನು ಅಂತ ಯಾರು ಸೊಲ್ಲೆತ್ತಿರಲಿಲ್ಲ ಯಾರು ಟಿಕೆಟ್ ನನಗೆ ಬೇಕು ಅಂತ ಏನಂತ ಹೇಳಿದ್ರೆ ಬೇಡಿಕೆ ಇಡುವಂತ ಎದೆಗಾರಿಕೆಯನ್ನು ಕೂಡ ಎಲ್ಲೂ ಕೂಡ ತೋರಿಸಂದ ನಾವು ನೋಡಿಲ್ಲ ಆದರೆ ನಿನ್ನೆಯ ಮೊದಲ ಸಭೆ ಯಾಕೆ ಆಯಿತು ಅಂತಂದ್ರೆ ಕಾಂಗ್ರೆಸ್ ಇದೇ ಮೊದಲ ಬಾರಿಗೆ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮೊದಲು ಚುನಾವಣೆಗಿಂತ 1.5 ತಿಂಗಳು ಮೊದಲೇ ಅಥವಾ 2 ತಿಂಗಳು ಮುಂಚಿತವಾಗಿ ತನ್ನ ಅಭ್ಯರ್ಥಿಗಳ ಅದರಲ್ಲೂ ಮೊದಲ ಪಟ್ಟಿಯನ್ನು 124 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ರದ ಇದೆಯಲ್ಲ ಇದಕ್ಕೆ ಅನುಸರಿಸಿದ ಮಾನದಂಡ ಏನು ಅವರ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಅವರೇನಾದ್ರು ಸಾಮಾಜಿಕ ನ್ಯಾಯವನ್ನು ಪಾಲಿಸಿದ್ದಾರಾ ಸಮತೋಲನ ಇದೆಯಾ ಅವರು ಕೊಟ್ಟಿರುವಂತದ್ದು ಜಾತಿ ಆಧಾರದಲ್ಲ ಅಥವಾ ವರ್ಚಸ್ವ ಆಧಾರದಲ್ಲ ಅವರ ಏನು ಅವನ ಕೆಪಾಸಿಟಿ ಏನೇನು ಇದೆ ಯಾವ ಆಧಾರದಲ್ಲಿ ಮಾಡಿದರೆ ಇದರಿಂದ ಬಿಜೆಪಿಗೆ ಅದು ಪಟ್ಟಿ ಹೇಗಿದೆ ಏನಾದರು ಪ್ರತಿರೋಧಗಳಿದವಾ ಅದರಿಂದ ನಮಗೆ ಏನಾದರು ಲಾಭ ಆಗುತ್ತಾ ಅನ್ನೋದೇ ಸಭೆಯ ಮೊದಲ ಅಜೆಂಡಾ ಮೊದಲ ಆರಂಭದಲ್ಲಿ ಆಗಿರುವಂತ ಚರ್ಚೆ ಅದರ ಆಧಾರದಲ್ಲಿ ಅತಿ ಶೀಘ್ರದಲ್ಲಿ ನಾವು ಕೂಡ ಇದಕ್ಕೆ ಚಾಲನೆ ಕೊಟ್ಟು ನಾವು ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು ಯಾರಾದರೆ ಉಳಿತು ಅಲ್ಲಿ ಯಾವ ಕ್ಷೇತ್ರಗಳಲ್ಲಿ ಯಾರನ್ನ ಹಾಕಿದ್ರೆ ಲಾಭ ಯಾವುದು ನಷ್ಟ ಹೀಗೆ ಈ ಚರ್ಚೆಯನ್ನು ಆರಂಭಿಸಿದ್ದಾರೆ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಬಗ್ಗೆ ಬಹಳ ಟಿಕೆಟ್ ಪಟ್ಟಿಗಳ ಬಗ್ಗೆ ಬಹಳ ಗಂಭೀರವಾಗಿ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕನ ಮಾಡುವಂತ ಕೆಲಸವನ್ನ ನಿನ್ನೆ ಕೋರ್ ಕಮಿಟಿಯಲ್ಲಿ ಮಾಡಿದೆ ಸಹಜವಾಗಿ ಒಂದು ರಾಜಕೀಯ ಪಕ್ಷ ತನ್ನ ಎದುರಾಳಿ ಹೇ ಅಭ್ಯರ್ಥಿ ಹೇಗಿರ್ತಾರೆ ಅದನ್ನು ಮಣಿಸೋದು ಹೇಗೆ ಪ್ರತಿತಂತ್ರ ಮಾಡೋದು ಹೇಗೆ ಅನ್ನೋದು ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಮಾಡಬೇಕಾದ್ದೆ ಅವರು ಘೋಷಣೆ ಮಾಡುತ್ತಿದ್ದಂಗೆ ಇವರು ಸುಮ್ಮನೆ ಕೂರಕ್ಕಾಗಲ್ಲ ಉದಾಹರಣೆಗೆ ಈಗ ಕಾಂಗ್ರೆಸ್ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ವರ್ಣದಲ್ಲಿದೆ ಆ ವರ್ಣದಲ್ಲಿ ಅವರು ಗೆದ್ದುಬಿಡ್ತಾರೆ ಅಂತ ಬಿಡಕ್ಕಾಗತ್ತಾ ಖಂಡಿತವಾಗಿ ಅವರನ್ನು ಸೋಲಿಸೋದು ಹೇಗೆ ಯಾರನ್ನ ಹಾಕಿದ್ರೆ ನಾವು ಸೋಲಿಸ್ಬೋದು ಸಿದ್ದರಾಮಯ್ಯ ವಿರುದ್ಧ ಕಣಕ್ಕಿಳಿಸಬೇಕಾದ ಅಭ್ಯರ್ಥಿ ಹೇಗಿರಬೇಕು ಯಾರಾಗಿರಬೇಕು ಅನ್ನೋದು ಕೂಡ ಬಹಳ ಗಂಭೀರವಾದ ಚರ್ಚೆ ಅದಕ್ಕೆಲ್ಲ ಚಾಲನೆ ಕೊಡಬೇಕಲ್ಲ ಈಗ ಅವರ ಹತ್ರ ಲಭ್ಯ ಇರೋ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ನಾಯಕರಿಗೆ ಕಾಲಕಾಲಕ್ಕೆ ಒಂದು ಗೌಪ್ಯವಾದಂಥ ವರದಿಗಳು ಅವ್ರಿಗೆ ಸಿಗ್ತಾ ಇದೆ ಅವರದೇ ಅಂತ ಮೂಲಗಳ ಮೂಲಕ ಅದರ ಆಧಾರದಲ್ಲಿ ಅವ್ರು ಟಿಕೆಟ್ ಕೊಡ್ತಾರೆ ಅನ್ನೋದು ಅದು ಅದರಲ್ಲಿ ಅನುಮಾನ ಇಲ್ಲ ಆದರೆ ಇದೇ ಮೊದಲ ಬಾರಿಗೆ ನಿನ್ನೆ ಸಭೆಯಲ್ಲಿ ಬಿಜೆಪಿಯ ಉಸ್ತುವಾರಿಗಳಿಗೆ ಪ್ರಭಾರಿಗಳು ಏನೇನು ಇರ್ತಾರೆ ಆ ಕ್ಷೇತ್ರದಲ್ಲಿ ಅವರಿಗೆ 31 ರೊಳಗೆ ನೀವು ಒಂದು ಸಭೆಯನ್ನು ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಬೇಕು ಅಂದರೆ ಕಾರ್ಯಕರ್ತರು ಮತದಾರರಲ್ಲ ಅಲ್ಲಿಯ ನಾಯಕ ಪ್ರಮುಖ ನಾಯಕರುಗಳ ಅಭಿಪ್ರಾಯ ಸಂಗ್ರಹ ಮಾಡಿದರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳಿತು ಯಾರಿಗೆ ಟಿಕೆಟ್ ಕೊಡಬೇಕು ಕೊಟ್ಟರೆ ಆ ಪಕ್ಷ ಗೆಲ್ಲಕ್ಕೆ ಅವಕಾಶ ಯಾರಿಗೆ ಕೊಟ್ಟರೆ ವಿರೋಧಗಳು ಬರ್ತವೆ ಅನ್ನೋದು ಒಂದು ಅಭಿಪ್ರಾಯ ಸಂಗ್ರಹ ನೋಡಿ ಈಗ ಸರ್ವೆಗಳಲ್ಲಿ ಇಂಥವ್ರು ಗೆಲ್ತಾರೆ ಸೋಲ್ತಾರೆ ಅಂತ ಆದರೆ ಚುನಾವಣೆಗೆ ಓಡಾಡಬೇಕು ಅಂತವರು ಪ್ರಮುಖರು ನಾಯಕರುಗಳು ಅವರೇನಾದ್ರು ಭಿನ್ನಮತ ಸ್ಪೋರ್ಟ್ ಆಗುತ್ತಾ ಎಲ್ಲೆಲ್ಲಿ ಸಮಸ್ಯೆಗಳಾಗ್ಬೋದು ಅನ್ನೋದನ್ನು ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತೇಳಿ ಈಗ ಟಾಸ್ಕನ್ನು ಕೊಟ್ಟಿದ್ದಾರೆ ಇಷ್ಟು ದಿನ
ಅಭ್ಯರ್ಥಿಗಳ ಆಯ್ಕೆಗೆ ಚಾಲನೆ ಕೊಡದಂತ ಭಾರತೀಯ ಜನತಾ ಪಾರ್ಟಿ ಈಗ ನಿನ್ನೆಯಿಂದ ಆ ಪ್ರಕ್ರಿಯೆಗೆ ಕೈ ಹಾಕುವಂತ ಕೆಲಸವನ್ನ ಮಾಡಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಣೆ ಆದ ಬಳಿಕ ಜೆಡಿಎಸ್ ಕೂಡ ಆಗಿದೆ ಅಂತ ಹೇಳೋಣ. ನಮಗಿರೋ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಇನ್ನು ಒಂದು ಹಂತದಲ್ಲಿ ಅಭ್ಯರ್ಥಿಗಳ ಯಾದಿಯನ್ನು ಬಿಡುಗಡೆ ಮಾಡಬಹುದು. ಸುಮಾರು 60-70 ಅಭ್ಯರ್ಥಿಗಳನ್ನು ಇನ್ನೊಂದು ಪಟ್ಟಿ ಬಿಡುಗಡೆ ಆಗಬಹುದು. ಉಳಿದಂತೆ ಒಂದು 30-40 ಅನ್ನು ಉಳಿಸಿಕೊಂಡು ಕೊನೆಯ ಹಂತದಲ್ಲಿ ಮಾಡಬಹುದೇನು ಇರಲಿ. ಆದರೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಹಂತದಲ್ಲಿ ಮಾಡುತ್ತೆ, ಅದರ ಪ್ರಕ್ರಿಯೆ ಹೇಗಿರುತ್ತೆ, ಅದಕ್ಕೆ ಅನುಸರಿಸೋ ಮಾನದಂಡಗಳೇನು, ಇಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಯಾವ ಮಾಡೆಲ್, ಕರ್ನಾಟಕದೇ ಮಾಡೆಲಲ್ಲಿ ಟಿಕೆಟ್ ಹಂಚಿಕೆ ಆಗುತ್ತಾ, ಅಥವಾ ಈ ಹಲವು ಬಾರಿ ಯಶಸ್ವಿಯಾಗಿರುವಂಥ ಗುಜರಾತ್ UP ಮಾಡೆಲ್ ಅನ್ನೇ ಕರ್ನಾಟಕದಲ್ಲಿ ಜಾರಿ ಮಾಡ್ತಾರಾ? ಹಾಗಾದರೆ ಕರ್ನಾಟಕದಲ್ಲಿ ಯಾರ್ಯಾರಿಗೆ ಟಿಕೆಟ್, ಹಾಲಿ ಶಾಸಕರುಗಳಿಗೆ ಅಥವಾ ಯಾರ್ಯಾರು ಆಕಾಂಕ್ಷಿಗಳಿಗೆ ಟಿಕೆಟ್ ಕೈ ತಪ್ಪೋಗುತ್ತೆ, ಯಾರ್ಯಾರು ಈ ಬಾರಿ ತೆರೆಮರೆಯ ಸರಿಸ್ತಾರೆ ಅನ್ನೋದು ಭಾಳ ಗಂಭೀರವಾಗಿ ನಡೀತಿರುವಂಥ ಚರ್ಚೆ BJP ವಲಯದಲ್ಲಿ. ಹಾಗಾದರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ, ಯಾವ ಮಾಡೆಲ್ ಜಾರಿ ಮಾಡ್ತಾರೆ ಅಂತ ಒಂದು ಅವಲೋಕನ ಮಾಡೋದೇ ಆದರೆ ನೋಡಿ, ಕರ್ನಾಟಕ ವಿಭಿನ್ನವಾಗಿರುತ್ತೆ. ಗುಜರಾತ್ ಮತ್ತು UP ಮಾದರಿಯಲ್ಲಿ ಇರಲ್ಲ ಅಂತ ಗೊತ್ತು. ಆದರೂ ಕೂಡ ಅವರ ವರದಿಗಳೆಲ್ಲ ಹೇಳಿರ್ತೇವೆ ಬಿಡಿ. ಯಾಕೆಂತ ಹೇಳಿದ್ರೆ ಉದಾಹರಣೆಗೆ BJPಯಲ್ಲಿ ಏನು ಹಳಬರ್ದನ್ನೆಲ್ಲ ತೆರೆಮರೆ ಸರಿಸ್ತಾರೆ, ಅಥವಾ ಕೆಲವು ಪ್ರಮುಖ ನಾಯಕರು ಜಾತಿ ಆಧಾರದಲ್ಲಿ ಮಾಡಲ್ಲ, ನಮ್ಮ ಜಾತಿ ನಾಯಕರುಗಳು ಪ್ರಮುಖ ಅಲ್ಲ, ವ್ಯಕ್ತಿ ಅಲ್ಲ, ನಮಗೆ ಪಕ್ಷ ಅಂತೆಲ್ಲ ಹೇಳ್ತದೆ ಭಾರತೀಯ ಜನತಾ ಪಾರ್ಟಿ. ಅದು ಎಲ್ಲವೂ ಕಡೆ ನಡೆಯಲ್ಲ ಅಂದರೆ ಕರ್ನಾಟಕದಲ್ಲಿ ಅದು ಕೆಲವು ಕಡೆ ಆಗಲ್ಲ. ಹಾಗಾಗಿ ಕರ್ನಾಟಕದ್ದೇ ಆದಂಥ ಒಂದು ಮಾಡೆಲ್ ಬರ್ಬೋದು ಅನ್ನೋದು ಅದೇನು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ನೋಡಿ, ಗುಜರಾತ್ ಮಾಡೆಲನ್ನು ಜಾರಿಗೆ ತರ್ಬೋದಾ ಅಂತ ನೋಡಿ. ಗುಜರಾತ್ನಲ್ಲಿ ಸತತವಾಗಿ ಗೆದ್ಕೊಂಡು ಬರ್ತಂಥ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಚುನಾವಣೆಯಲ್ಲಿ ಒಂದು ಹೊಸ ಪ್ರಯೋಗಗಳನ್ನ ಮಾಡಿತ್ತು. ಅದು ಏನು ಅಂತ ಹೇಳಿದರೆ, ಅದರ ಮುಖ್ಯಮಂತ್ರಿಯನ್ನೇ ಚುನಾವಣೆಗಿಂತ ಒಂದು ವರ್ಷ ಮೊದಲು ಬದಲಾಯಿಸಿ ಹೊಸ ಮುಖ್ಯಮಂತ್ರಿ ಮೂಲಕ ಚುನಾವಣೆಯನ್ನು ಎದುರಿಸಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಅದರಲ್ಲಿ ಯಶಸ್ವಿ ಕೂಡ ಆದವು. ಆ ಯಶಸ್ವಿ ಆಗಲಿಕ್ಕೆ ಬೇರೆ ನಾನಾ ಕಾರಣಗಳಿರ್ಬೋದು. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ, ಅಮಿತ್ ಶಾ ಅವರು ಇದ್ದಾರೆ, ಅವರ ಪ್ರಭಾವಗಳಿದ್ದಾವೆ. ಅಲ್ಲಿ ಪಕ್ಷ ಭಾಳ ಬೇರೂರಿದೆ, ತಂಗಟ್ಟೆ ಭಾಳ ತಳವೂರಿ ಭಾಳ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಅಲ್ಲಿ ಏನು ಪ್ರಯೋಗ ಮಾಡಿದ್ರು ನಡೆಯುತ್ತೆ, ಅಲ್ಲಿ ಎದುರಾಳಿಗಳು ತುಂಬ ದುರ್ಬಲರಾಗಿದ್ದಾರೆ. ಹೀಗಿರುವಾಗ ಎಲ್ಲ ಪ್ರಯೋಗಗಳು ಅಲ್ಲಿ ಯಶಸ್ವಿ ಆಗುತ್ತೆ. ಅದನ್ನೇ ಇಲ್ಲಿ ಮಾಡ್ತಾರೆ ಅಂತಲ್ಲ, ಮುಖ್ಯಮಂತ್ರಿ ಬದಲಾಯಿಸಿದ್ರು ಅಲ್ಲಿ ಏನು ಸಮಸ್ಯೆ ಆಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಹಾಲಿ ಹಲವು ಸಚಿವರುಗಳಿಗೆ, ಸುಮಾರು 39 ಹಾಲಿ ಶಾಸಕರುಗಳಿಗೆ ಟಿಕೆಟನ್ನೇ ಕೊಡಲಿಲ್ಲ. ಅಂದರೆ ಆಡಳಿತ ವಿರೋಧಿ ಅಲೆ ಇರುವ ಇದರಲ್ಲಿ ಹಿನ್ನೆಲೆಯಲ್ಲಿ ಸುಮಾರು 39-40 ಶಾಸಕರಿಗೆ, ಹಾಲಿ ಶಾಸಕರಿಗೆ ಟಿಕೆಟನ್ನು ಕೊಡಲಿಲ್ಲ, ಹೊಸಬರಿಗೆ ಕೊಟ್ಟು ಸುಮಾರು 50 ಹೊಸ ಮುಖಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಚುನಾವಣೆಯಲ್ಲಿ. ಕೆಲವು ಕಡೆ ಸೋಲ್ತಿರೋ ಕಡೆಯಲ್ಲಿ ಕೂಡ ಹೊಸ ಮುಖಗಳು, ಕಳೆದ ಬಾರಿ ಪದೇ ನಿಲ್ತವ್ರನ್ನ ಬಿಟ್ಟು ಆ ಹಿರಿಯರನ್ನೆಲ್ಲ ತೆರೆಗೆ ಮರೆಗೆ ಸರಿಸಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡ್ತು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಗುಜರಾತಲ್ಲಿ ಯಶಸ್ವಿಯಾಯಿತು. ಅವರು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಅಲ್ಲಿ ಯಶಸ್ಸಿಯನ್ನು ಅವರ ಪ್ರಯೋಗ ಫಲ ಕೊಟ್ಟು. ಅದು ಗುಜರಾತಲ್ಲಿ ನಡೀಬೋದು. ಗುಜರಾತಲ್ಲಿ ಯಶಸ್ಸಲ್ಲಿಗೆ ಬೇರೆ ಬೇರೆ ಸಮೀಕರಣ, ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೂ ಕೂಡ ಅಲ್ಲಿ ಅದನ್ನೇ ಮಾನದಂಡವನ್ನು ಕರ್ನಾಟಕಕ್ಕೆ ಜಾರಿ ಮಾಡ್ತಾರಾ ಅನುಮಾನ. ಯಾಕೆಂದರೆ ನಾವು UP ಮಾಡಲ್ಲ ನೋಡೋಣ. UPಯಲ್ಲಿ ಏನು ಮಾಡ್ತು ಅಂದರೆ ಟಿಕೆಟ್ ಹಂಚಿಕೆಗೆ ಅಲ್ಲೂ ಕೂಡ ಅಷ್ಟೇ, ಸುಮಾರು 84 ಹಾಲಿ ಶಾಸಕರುಗಳಿಗೆ ಟಿಕೆಟ್ ನಿರಾಕರಣೆ ಮಾಡಲಾಯಿತು, ಹಲವು ಸಚಿವರುಗಳಿಗೆ ಟಿಕೆಟ್ ಕೊಡಲಿಲ್ಲ. ಸುಮಾರು 104 ಹೊಸ ಮುಖಗಳನ್ನು ಪ್ರಯೋಗ ಮಾಡಿದ್ರು. ಹೊಸ ಮುಖಗಳು, ಹೊಸ ಹೊಸ ಅಂದರೆ ಹಾಲಿ 80 ಜನರಿಗೆ ಕೊಡಲಿಲ್ಲ, ಇನ್ನೊಂದಷ್ಟು ಹೊಸ ಮುಖಗಳು ಕೊಟ್ಟಾಗ ಏನಾಗತ್ತೆ ಅಂತೇಳಿ ಒಂದು ಪ್ರಯೋಗನೇ ಮಾಡಿದ್ರು. ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಶಸ್ವಿ ಆಯಿತು. ಜೊತೆಗೆ ಪದೇ ಪದೇ ಸೋಲ್ತಾ ಇದ್ದೆ, ಯಾವತ್ತೂ ಗೆಲ್ಲದ ಸುಮಾರು ಎಷ್ಟು 40-50-60 ಕ್ಷೇತ್ರಗಳಲ್ಲಿ ಹೊಸ ಪ್ರಯೋಗಗಳನ್ನ ಮಾಡಿ ಒಂದು 20 ಹೊಸ ಮುಖಗಳನ್ನ ಅಲ್ಲೂ ಕೂಡ ಒಂದು 60 ಹೊಸ ಮುಖಗಳಲ್ಲಿ ಪ್ರಯೋಗ ಮಾಡಿ ಸುಮಾರು 19 ಜನ ಅಲ್ಲಿ ಗೆಲ್ಲುವಂತಾಯಿತು. ಇಷ್ಟು ಯಾವತ್ತೂ ಗೆಲ್ಲದ ಹೊಸ ಕ್ಷೇತ್ರಗಳಲ್ಲಿ ಒಂದು 19 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ UPಯಲ್ಲಿ ಗೆಲ್ತು. ಅಂದರೆ ಅಲ್ಲಿ ಕೈ ಹಾಕಿದ್ದು, ಅಲ್ಲಿ ಎಲ್ಲ ಸಮೀಕರಣಗಳು, ಎಲ್ಲ ಸೂತ್ರಗಳು ಯಶಸ್ವಿ ಆದವು. ಹಾಗಾಗಿ ಅದರಿಂದ ಉತ್ತೇಜಿತಗೊಂಡಿರುವಂಥ ಕೇಂದ್ರದ BJP ಹೈಕಮಾಂಡ್ UP ಗುಜರಾತ್ ಮಾಡೆಲಲ್ಲಿ ಯಾವುದನ್ನು ಕರ್ನಾಟಕಕ್ಕೆ ಜಾರಿ ತರ್ತಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಇನ್ನೊಂದು ಅಂಶಗಳಿದೆ, ಅದನ್ನು ಆಮೇಲೆ ಹೇಳ್ತೀನಿ. ಆದರೆ ಇದು ಹಿಮಾಚಲ ಪ್ರದೇಶದಲ್ಲಿ ಪ್ರಯೋಗ ಮಾಡಿದ್ರು, ಅದು ಯಶಸ್ವಿ ಆಗಲಿಲ್ಲ. ಹಾಗಾಗಿ ಅಲ್ಲಿಯ ಪ್ರಯೋಗ ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಾರೆ. ಯಾಕಂದರೆ ಹಿಮಾಚಲ ಪ್ರದೇಶದಲ್ಲಿ BJP ಸರ್ಕಾರ ಇತ್ತು, ಆಡಳಿತ ವಿರೋಧಿ ಅಲೆಗಿಂತ ಅಲ್ಲಿಯ ಸಮೀಕರಣಗಳು ಏರುಪೇರಾದವು. ಆದರೆ ಅಲ್ಲಿ ಕಾಂಗ್ರೆಸ್ ಕೌಂಟರ್, ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ ಭಾಳ ಅವರ ತಂತ್ರಗಾರಿಕೆಯನ್ನು ಊಹೆ ಮಾಡಲಿಕ್ಕೆ BJP ವಿಫಲ ಆಯಿತು. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ BJP ಆಡಳಿತ ಇದೆ, ಕಾಂಗ್ರೆಸ್ನವರು ಭಾಳ ಪ್ರಭಾವವಾಗಿ ಕಾಂಗ್ರೆಸ್ JDS ಭಾಳ ಜೋರಾಗಿ ಇಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ, ಅವರ ಲೆಕ್ಕಾಚಾರಗಳನ್ನು ಊಹಿಸಲಿಕ್ಕೆ ವಿಫಲರಾದರೆ ಸಮಸ್ಯೆ ಆಗ್ಬೋದು.
ಹಾಗಾಗಿ ಇಲ್ಲಿಯ ಪ್ರಯೋಗ ಇಲ್ಲಿಯ ಮಾಡೆಲ್ ಏನಿರುತ್ತೆ ಅನ್ನೋದು ಇಲ್ಲಿ ಮತ್ತೆ ಇನ್ನೊಂದು ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಅಡ್ಡ ಪ್ರಚಲಿತವಾದಂಥ ಏನು ಮಾತು ಏನಂದರೆ ಹಿರಿಯರಿಗನ್ನೆಲ್ಲ ತೆರೆಮರೆ ಸರಿಸ್ತಾರೆ ಹಿರಿಯರಿಗೆ ಯಾರಿಗೂ ಟಿಕೆಟ್ ಕೊಡಲ್ಲ 70-75 ಅಂಥದ್ದವರಿಗೆ ಟಿಕೆಟ್ ಗ್ಯಾರಂಟಿ ಇಲ್ಲ ಹಾಗಾಗಿ ಹೊಸದಾಗಿ ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ಕೊಡ್ಬೋದು ಅಂತ ಹೇಳ್ತಾರೆ ಆ ಪ್ರಯೋಗವನ್ನು ಈಗ ಉದಾಹರಣೆಗೆ ಯಡಿಯೂರಪ್ಪನವ್ರನ್ನ ಕಡೆಗಣಿಸೋದು 80 ವರ್ಷ ಆಯಿತು ಅವ್ರು ಬೇಕಾಗಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇದೆಯೇ ಇಲ್ಲ ಅವರಿಗೆ ಟಿಕೆಟು ಕೊಡ್ಬೋದು ಕೊಡದೇ ಇರ್ಬೋದು ಆದರೆ ಅವರೇ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಅವ್ರು ನನಗೆ ಪುತ್ರನ ಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರ ಸಮಸ್ಯೆ ಬಗೆಹರಿದಿದೆ ಆದರೆ ಅವ್ರನ್ನ ಬಳಸ್ಕೊಳ್ಳುವಂಥದ್ದು ಅವ್ರನ್ನ ಇಟ್ಕೊಂಡು ಚುನಾವಣೆ ಸಂಘಟನೆ ಮಾಡುವಂಥ ಪ್ರಕ್ರಿಯೆ ಇದೆಯಲ್ಲ ಅದನ್ನು ಕೈ ಬಿಟ್ಟಿದೆಯಾ ಭಾರತೀಯ ಜನತಾ ಪಾರ್ಟಿ ಇಲ್ಲ 70ಕ್ಕೂ ಹೆಚ್ಚು ಆದಂಥವರು ಬಹುತೇಕ ಜನರಿದೆ ಸೋಮಣ್ಣ ಇದ್ದಾರೆ ಈಶ್ವರಪ್ಪ ಇದ್ದಾರೆ ಹೀಗೆ ಹಲವರಿದ್ದಾರೆ ಅವರಿಗೆ ಹಾಗಾದರೆ ಟಿಕೆಟ್ ಕೊಡಲ್ವೇ ಹಿರಿಯರು ಸಾಕು ಹಳೆ ಆಡಳಿತ ವಿರೋಧಿ ಅಲೆಗಳು ನೋಡಿದವ್ರನ್ನ ಕೊಡೋದು ಬೇಡ ಕೊಟ್ಟೋರಿಗೆ ಕೊಡೋದು ಬೇಡ ಹೊಸ ಮುಖಗಳನ್ನ ಪ್ರಯೋಜನ ಮಾಡೋಣ ಅಂದರೆ ಏನು ಅಶೋಕ್ ಜಗದೀಶ್ ಶೆಟ್ಟರ್ ಅವ್ರನ್ನ ಕೈ ಬಿಡ್ತಾರಾ ಅದು ಇಲ್ಲಿ ಸಾಧ್ಯ ಇದೆಯಾ ಅನ್ನೋದು ಭಾಳ ಪ್ರಮುಖವಾದ ವಿಚಾರ ಆದರೆ ಹಾಗಾಗಿ ನಾನು ಹೇಳಿದಂತೆ ಇದೆಯಲ್ಲ ಆ ಪ್ರಯೋಗಗಳು ಉತ್ತರ ಭಾರತದ ಪ್ರಯೋಗಗಳು ಕರ್ನಾಟಕದಲ್ಲಿ ಆಗಲಾರದು ಅನ್ನೋದು ಇಲ್ಲೇ ಕರ್ನಾಟಕದೇ ಒಂದು ಮಾಡಲಿ ಇಲ್ಲೇ ಒಂದು ಆಧಾರದಲ್ಲಿ ಹೊಸ ಮುಖಗಳನ್ನು ಹುಮ್ಮಸಿರೋರನ್ನ ಹೆಚ್ಚು ವರ್ಚಸ್ಸಿರೋರನ್ನ ನೋಡಿಕೊಂಡು ಗೆಲ್ಲುವ ಅಭ್ಯರ್ಥಿಗಳನ್ನ ಕೊಡ್ಬೋದು ಹಾಗಾಗಿ ಪ್ರಯೋಗಗಳು ಇಲ್ಲಿ ಮಾಡಲಾರರು ಯಾಕಂತ ಹೇಳಿದ್ರೆ ಇಲ್ಲಿ ಅವರಿಗಿರೋ ಮಾಹಿತಿ ಪ್ರಕಾರ ಭಾಳ ಕರ್ನಾಟಕ ಬಿ ಜೆ ಪಿ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಭಾಳ ಸುಲಭವಾಗಿ ಇಲ್ಲಿ ಬಹುಮತ ಬರಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಯಾವ ಸಮೀಕ್ಷೆಗಳು ನೋಡೋದು ಅವರಿಗೆ ಪರಿಸ್ಥಿತಿ ಇಲ್ಲ ಹಾಗಾಗಿ ಅದನ್ನು ಇರೋರನ್ನೇ ಬಳಸ್ಕೊಂಡು ಹೆಚ್ಚು ಸೀಟ್ಗಳನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಬಿ ಜೆ ಪಿ ಕಾರ್ಯಪ್ರವೃತ್ತರ ಆಗ್ಬೋದು ಅನ್ನೋದು ಮತ್ತೊಂದು ಸಮಸ್ಯೆ ಏನು ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕುಟುಂಬ ರಾಜಕಾರಣವನ್ನು ವಿರೋಧ ಬರ್ತಾ ಇದ್ವಿ ನಾವು ಕುಟುಂಬ ರಾಜಕಾರಣ ಅಂದರೆ ಮೊದಲಿಂದ ಅಮಿತ್ ಶಾ ಮೋದಿಯವರೆಲ್ಲ ಭಾರತೀಯ ಜನತಾ ಪಾರ್ಟಿಯವರೆಲ್ಲರೂ ಈ ಕುಟುಂಬ ರಾಜಕಾರಣ ವಿರೋಧ ಸೆಣಸಾಡ್ಕೊಂಡು ಬಂದಿದ್ದು ಹಾಗಾಗಿ ನಾವು ಕುಟುಂಬ ರಾಜಕಾರಣಕ್ಕೆ ಹೆಚ್ಚು ಆದ್ಯತೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣದಲ್ಲಿ ಅಂದರೆ ಅವರಿಗೆ ಟಿಕೆಟ್ ಕೊಡೋದಿರೋಕ್ಕೆ ಸಾಧ್ಯ ಇದೆಯಾ ಅಂಥ ಪ್ರಯೋಗಗಳು ಕರ್ನಾಟಕದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂದರೆ ಯಡಿಯೂರಪ್ಪ ಅವರವ್ರ ಪುತ್ರನಿಗಿಲ್ಲ ಸೋಮಣ್ಣ ಅವ್ರಿಗೆ ಪುತ್ರನ ಕೊಡೋಕ್ಕಾಗಲ್ಲ ಏನು ಈಶ್ವರಪ್ಪನವ್ರ ಪುತ್ರನ ಕೊಡೋಕ್ಕಾಗಲ್ಲ ನಿರಾಣಿಯವ್ರ ಸಹೋದರನ ಕೊಡೋಕ್ಕಾಗಲ್ಲ ಅಥವಾ ಶೆಟ್ಟರ್ ಸಹೋದರನಿಗೆ ಆಲ್ರೆಡಿ ಇದೆ ಶೆಟ್ಟರ್ಗೆ ನಿಮಗಿಲ್ಲ ಹೀಗೆ ಇಂಥ ಒಂದು ಹಲವು ಸುಮಾರು ಪ್ರಯೋಗಗಳು ಮಾಡಬೇಕಾಗತ್ತೆ ಅಂತ ಒಂದು ಎಲ್ಲ ಪ್ರಸ್ತಾವನೆಯಲ್ಲಿ ಇದೆ ಅವ್ರನ್ನೆಲ್ಲ ಕೈ ಬಿಟ್ಬಿಟ್ಟು ಏಕಾಏಕಿ ಯಾವುದೇ ಕುಟುಂಬದವ್ರಿಗೆ ಟಿಕೆಟ್ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಇದೆಯಾ ಇಲ್ಲ ಆ ಪ್ರಯೋಗ ಕೂಡ ಕಷ್ಟ ಆಗುತ್ತೆ ಕೆಲವು ಎಕ್ಸೆಪ್ಷನಲ್ ಕೇಸಲ್ಲಿ ಪ್ರಮುಖ ಗೆಲ್ಲಲೇಬೇಕಂತದ್ದಾಗ ಕುಟುಂಬ ಆದ್ಯತೆ ಕೊಡಬೇಕಾಗತ್ತೆ 70 ಅಬೌವ್ನವ್ರಿಗೂ ಆದ್ಯತೆ ಕೊಡಬೇಕಾಗತ್ತೆ ಕರ್ನಾಟಕದಲ್ಲಿ ಹಾಗಾಗಿ ಅಂಥ ಒಂದು ಪ್ರಯೋಗಗಳನ್ನ ಕರ್ನಾಟಕದಲ್ಲಿ ಮಾಡಲಾರದು ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಆಯ್ಕೆ ಪ್ರಕ್ರಿಯೆಗೆ ಕೊಟ್ಟಿರುವಂಥ ಟಾಸ್ಕಲ್ಲಿ ಏನು ಹೊಸ ಪ್ರಯೋಗಗಳು ಹಾಗಾದರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ಆಯ್ಕೆ ಅಂದರೆ ಕಾಂಗ್ರೆಸ್ನ ಆಯ್ಕೆ ಬೆನ್ನಲ್ಲೇ ಅಭ್ಯರ್ಥಿಗಳ ಯಾದಿಯನ್ನು ಯಾವ ಸ್ವರೂಪದಲ್ಲಿ ಮಾಡ್ತಾರೆ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಕರ್ನಾಟಕದಲ್ಲಿ ಯಾವ ಮಾಡೆಲನ್ನು ಭಾರತೀಯ ಜನತಾ ಪಾರ್ಟಿ ಜಾರಿ ಮಾಡುತ್ತೆ ಅನ್ನೋದು ಕುತೂಹಲ ಇದೆ ಆದರೆ ಆ ಗುಟ್ಟನ್ನು ಕೇಂದ್ರದ ಹೈಕಮಾಂಡ್ ಯಾರಿಗೂ ಬಿಟ್ಟುಕೊಟ್ಟಿಲ್ಲ ಖುದ್ದು ಸಂಸದೀಯ ಮಂಡಳಿ ರಾಜಕೀಯ ಸಮಿತಿಯಲ್ಲಿ ಸದಸ್ಯರಾಗಿರೋ ಯಡಿಯೂರಪ್ಪನವ್ರಿಗೂ ಇಲ್ಲ ಗೊತ್ತಿಲ್ಲ ಬಹುಶಃ ಅಮಿತ್ ಶಾ ಮತ್ತು ಮೋದಿಯವರ ತಲೆಯಲ್ಲಿ ಏನೋ ಇದೆ ಅದನ್ನು ಜಾರಿ ಮಾಡ್ತಾಯಿದ್ದಾರೆ ಅವ್ರಿಗಿರುವಂಥ ಅದೇನು ಅಂತ ಹೇಳಿದ್ರೆ ಅವ್ರದ್ದಲ್ಲಿರೋ ಮಾನದಂಡ ಏನು ಅಂತ ಹೇಳಿದರೆ ಇಲ್ಲಿಯೇ ಪದೇ ಪದೇ ಬಂದಾಗ ಅವ್ರಿಗೆ ಸಿಗುವಂಥ ಪಲ್ಸ್ ಜೊತೆಗೆ ಅವರಿಗೆ ಕೈ ಸೇರುವಂಥ ವರದಿ ಆ ವರದಿ ಆಧಾರದಲ್ಲಿ ಯಾವ ಮಾಡೆಲನ್ನು ಕರ್ನಾಟಕದಲ್ಲಿ ಜಾರಿ ಮಾಡ್ತಾರೆ ಬಿ ಜೆ ಪಿ ಅಭ್ಯರ್ಥಿಗಳ ಆಯ್ಕೆಗೆ ಅನ್ನೋದು ನಿಗೂಢ ಗುಟ್ಟು ಬಿಟ್ಟುಕೊಟ್ಟಿಲ್ಲ ಹಾಗಾಗಿ ಇವರ ಎದೆ ಬಡಿತೆ ಜಾಸ್ತಿ ಆಗಿದೆ ಹಾಲಿ ಆಕಾಂಕ್ಷಿಗಳಿಗೂ ಮತ್ತು ಹಾಲಿ ಸದಸ್ಯ ಶಾಸಕರುಗಳಿಗೂ 120 ಜನ ಇದ್ದಾರೆ ಬೇರೆಯವರು ಯಾರನ್ನ ಬಿಡ್ತಾರೋ ಯಾರು ಕೈ ಕೊಡ್ತಾರೋ ಗೊತ್ತಿಲ್ಲ ಹಾಗಾಗಿ ಈಗ ಅಮಿತ್ ಶಾ ಅವರು ಬಂದು ಹೋದ್ಮೇಲೆ ನಿನ್ನೆ ಸಭೆಯ ಬಳಿಕ ಇವರ ಎದೆ ಬಡಿತೆ ಜಾಸ್ತಿ ಆಗಿದೆ ಯಾವ ಆಧಾರದ ಟಿಕೆಟ್ ನಮಗೆ ಕೈ ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪುತ್ತೆ ಯಾರನ್ನ ಹಿಡಿದ್ರಾಗತ್ತೆ ಯಾರನ್ನ ಮನವೊಲಿಸಬೇಕು ಅನ್ನೋ ಚಟಪಡಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಆಕಾಂಕ್ಷಿಗಳು ಮಾಡ್ತಾ ಇದ್ದಾರೆ ಈ ಕುತೂಹಲ ಹಾಗೇ ಇರುತ್ತೆ ಈ ಗೌಪ್ಯತೆ ಹಾಗೇ ಇರುತ್ತೆ ಅವರ ಎದೆ ಬಡಿತೆ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಈ ಬಾರಿ ಈಗ ನನ್ನ ಟಾಸ್ಕ್ ಕೊಟ್ಟಿದ್ದಾರೆ ಪಲ್ಸ್ ತಗೊಂಡು ರೀಡ್ ಮಾಡಿ ಹೇಳಿ ಅಂತ ಆ ಪಲ್ಸನ್ನು ರೀಡ್ ಮಾಡಿ ಇವರು ಹೇಳಬೇಕಾಗತ್ತೆ ಅದಾದ ನಂತರ ಏಪ್ರಿಲ್ ಮೊದಲ ವಾರದ ಬಳಿಕ ಟಿಕೆಟ್ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ಬಿ ಜೆ ಪಿ ಚಾಲನೆ ಕೊಡುತ್ತೆ ಅಷ್ಟೊತ್ತು ಈಗ ಆ ವೇಳೆಗಾಗಲೇ ಚುನಾವಣೆ ಘೋಷಣೆ ಆಗ್ಬೋದು ಚುನಾವಣೆ ಘೋಷಣೆ ಆಗ್ತಿದ್ದಂಗೆ ಇದು ಪ್ರಕ್ರಿಯೆ ಆರಂಭ ಆಗುತ್ತೆ ಅಗತ್ಯವಿದ್ದ ಕಡೆ ಅವಧಿಗೆ ಮುನ್ನ ಅಂದರೆ ಕೊನೆ ಕ್ಷಣದಲ್ಲೆಲ್ಲ ಸ್ವಲ್ಪ ಮುಂಚಿತವಾಗಿ ಟಿಕೆಟನ್ನು ಘೋಷಣೆ ಮಾಡ್ತಾರೆ ಆಗ ಗೊತ್ತಾಗುತ್ತೆ ಇದು ಯಾವ ಮಾಡೆಲ್ ಅಂತ ಗುಜರಾತ್ ಯುಪಿ ಮಾಡೆಲ್ ಅಥವಾ ಕರ್ನಾಟಕದೇ ಮಾಡೆಲ್ ಅಂತ ಆಗ ಒಂದಷ್ಟು ಚಿತ್ರಣ ಸಿಗುತ್ತೆ ನೋಡೋಣ ಬಿ ಜೆ ಪಿಯ ಟಿಕೆಟ್ ಹಂಚಿಕೆ ಮಾಡಲು ಯಾವ ಸ್ವರೂಪದಿರುತ್ತೆ ಯಾವ ಮಾಡೆಲನ್ನು ಕರ್ನಾಟಕದಲ್ಲಿ ಜಾರಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಇದು ಇವತ್ತಿನ ಸಂಚಿಕೆಯಲ್ಲಿ
ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.